ಹೇಳಿದ ದರ್ಶನ್ ಕಥೆಯಾದ್ರೆ ಶಿರೂರಲ್ಲಿ ಸಾವಿನ ಕೇಕೆ ನಿಲ್ಲುವ ಹಾಗೆ ಕಾಣ್ತಾ ಇಲ್ಲ. 8 ಮೃತದೇಹಗಳು ಪತ್ತೆಯಾದ್ರು ಇನ್ನೂ 3 ಎಲ್ ಹೋದ್ರು ಅನ್ನೋದೇ ಗೊತ್ತಾಗ್ತಿಲ್ಲ. ಕೇರಳ ಲಾರಿ ಗಂಗಾವಳಿ ನದಿಯಲ್ಲಿ ಮುಳುಗಿ ಹೋಯ್ತಾ ಬೆಟ್ಟದಡಿ ಮಣ್ಣಾಯ್ತಾ ಅನ್ನೋದೇ ಗೊತ್ತಾಗ್ತಿಲ್ಲ. ಇಂಪಾರ್ಟೆಂಟ್ ಒಂದು ಮಾಹಿತಿ ನ್ಯೂಸ್ 18 ಲಭ್ಯವಾಗಿರೋದು ಏನಪ್ಪ ಅಂದ್ರೆ 20 ಆಳದಲ್ಲಿ ಲಾರಿ ಪತ್ತೆ ಸುಳಿವು ಸಿಕ್ಕಿದೆ ಎನ್ನುವಂತಹ ಒಂದು ಬಗ್ಗೆ. ಇದೊಂದು ದೃಶ್ಯ ಸಾಕು ಶಿರೂರಲ್ಲಿ ಜಲಪ್ರಳಯ ಸಂಭವಿಸಿದ್ದು ಹೇಗೆ ಅನ್ನೋದನ್ನ ಸಾರಿ ಸಾರಿ ಹೇಳೋದಕ್ಕೆ. ಮಹಾಮಳೆಯ ಹೊಡೆತಕ್ಕೆ 3 ಕಣ್ಮರೆಯಾಗಿ 10 ದಿನವೇ ಕಳೆದೋಯ್ತು. ಯಾರೊಬ್ಬರ ಸುಳಿವು ಸಿಕ್ತಿಲ್ಲ. ಈ 3ರಷ್ಟೇ ಅಲ್ಲ, ಭಾರತ್ ಬೆಂಜ್ ಲಾರಿ ಕೂಡ ಏನಾಯ್ತು ಅನ್ನೋದರ ಸಣ್ಣ ಮಾಹಿತಿಯೂ ಗೊತ್ತಾಗ್ತಿಲ್ಲ. ಇಡೀ ಗುಡ್ಡವನ್ನ ಜಾಲಾಡಿದ್ದಾಯ್ತು, ನದಿ ತೀರದಲ್ಲೂ ಹುಡುಕಾಡಿದ್ದಾಯ್ತು, ಈಗ ಗಂಗಾವಳಿಯಲ್ಲೂ ಶೋಧ ಶುರುವಾಗಿದೆ. ಡ್ರೋನ್ಗೆ ಮೆಟಲ್ ಡಿಟೆಕ್ಟರ್ ಕಟ್ಟಿ ಲಾರಿ ಪತ್ತೆ ಕಾರ್ಯ ನಡೆಯುತ್ತಿದೆ. ಶಿರೂರಲ್ಲಿ ಸೇನಾ ಹೆಲಿಕಾಪ್ಟರ್ ಹುಡುಕಾಟ, ನದಿಯಂಗಳದಲ್ಲಿ ಮೆಟಲ್ ಡಿಟೆಕ್ಟರ್ ಓಡಾಟ, ಕೇರಳದ ಲಾರಿ ಪತ್ತೆಗೆ ನೌಕಾಪಡೆಯ ಹೆಲಿಕಾಪ್ಟರ್ ಕೂಡ ಎಂಟ್ರಿ ಕೊಟ್ಟಿದೆ. ಗಂಗಾವಳಿ ನದಿ ಹೋದಲ್ಲೆಲ್ಲ ಹುಡುಕಾಟ ನಡೆಸಲಾಗ್ತಿದ್ದು ಎಲ್ಲೂ ಕೂಡ ಒಂದೇ ಒಂದು ಸಣ್ಣ ಸುಳಿವೂ ಸಿಕ್ಕಿಲ್ಲ. ಹೀಗಾಗಿ ಇದೇ ಹೊಸ ಯಂತ್ರವೊಂದು ಶಿರೂರು ಅಂಗಳಕ್ಕಿಳಿದಿದೆ. ಮಣ್ಣಿನಡಿಯ 20 ಆಳದಲ್ಲಿ ಯಾವುದೇ ವಸ್ತು ಇದ್ರೂ ಪತ್ತೆ ಮಾಡುತ್ತೆ, ಹಾಗೆಯೇ ನೀರಲ್ಲಿ 70 ಆಳದಲ್ಲಿದ್ದರೂ ಗುರುತು ಹಚ್ಚುತ್ತಂತೆ. ಇದೇ ಕಾರಣಕ್ಕೆ ಈ ಯಂತ್ರದ ಮೂಲಕ ಲಾರಿ ಜೊತೆಗೆ ನಾಪತ್ತೆಯಾದವರ ಶೋಧ ಕಾರ್ಯ ನಡೆಸಲಾಗ್ತಿದೆ. ಶಿರೂರು ಗುಡ್ಡ ಕುಸಿತದ ಘಟನೆಯಲ್ಲಿ ಕೇರಳ ಮೂಲದ ಲಾರಿ ಒಂದು ಮಣ್ಣಿನ ಅಡಿಯಲ್ಲಿ ಸಿಲುಕಿದೆ ಎಂಬ ಒಂದು ಮಾಹಿತಿಯೊಂದಿಗೆ ಈಗ ಕಾರ್ಯಾಚರಣೆಯಂತೂ ಭರದಿಂದ ಸಾಗಿದೆ. ಕಳೆದ 10 ದಿನದಿಂದಲೂ ಸಹಿತ ನಿರಂತರವಾಗಿ ಕಾರ್ಯಾಚರಣೆ ನಡೀತಾ ಇದೆ. ಆದರೆ ಅವರ ಸಂಬಂಧಿಕರಲ್ಲಿ ಏನು ದುಃಖ ಉಮ್ಮಳಿಸಿ ಬರ್ತಾ ಇದೆ, ಅದರ ಜೊತೆಗೆ ಆತಂಕ ಕೂಡ ಏನು ಹೆಚ್ಚಾಗ್ತಾ ಇದೆ. ಈಗ ಸಂಬಂಧಿಕರು ಈ ಗೇಟ್ ಬಳಿ ನಿಂತು ಹೋಗೋದು ಏನು ಮುಂದುವರೆದಿರತಕ್ಕಂಥದ್ದು. ಎಲ್ಲದರ ಮಧ್ಯೆ 4 ಮರದ ದಿಮ್ಮಿಗಳು ಪತ್ತೆಯಾಗಿವೆ, ಅವುಗಳ ಮೇಲೆ PVR ಅನ್ನೋ ಬರವಣಿಗೆಯೂ ಇದೆ. ಹೀಗಾಗಿ ಕೇರಳದ ಲಾರಿಯಲ್ಲಿ ಸಾಗಿಸ್ತಿದ್ದ ಮರದ ದಿಮ್ಮಿಗಳು ಇವೇನಾ ಅನ್ನೋ ಪರೀಕ್ಷೆ ನಡೆಯುತ್ತಿದೆ. ನಮಗೆ ಡೌಟ್ ಇರೋದು ಬಿಟ್ಟು ಕನ್ಫರ್ಮ್ ಮಾಡ್ಲಿಕ್ಕೆ ಇರೋದು ಕಾರವಾರ ಪೊಲೀಸವರೇ ಕನ್ಫರ್ಮ್ ಮಾಡಬೇಕು. ಯಾಕಂತೇಳಿದ್ರೆ ನಾವು FIR ಇಟ್ಟಿದ್ದು, ಅವರೇ ಚೆಕ್ ಮಾಡಿ ಅವ್ರಿಗೆ ಅದರಲ್ಲಿ ಒಂದು P1 ಅಂತ ಮಾರ್ಕಿಂಗ್ ನೋಡಿದ್ದು ಬಿಟ್ಟು ಬೇರೆ ಏನು ಕನ್ಫರ್ಮ್ ಮಾಡ್ಲಿಕ್ಕಿಲ್ಲ. ದಿನೇ ದಿನೇ ಹೆಚ್ಚಾಗ್ತಿದೆ ನಾಪತ್ತೆಯಾದವರ ಸಂಖ್ಯೆ. 8 ಮಂದಿ ಶವವಾಗಿ ಪತ್ತೆಯಾಗಿದ್ದಾಯ್ತು, 3 ನಾಪತ್ತೆಯಾಗಿದ್ದೂ ಆಯ್ತು, ಈಗ ಮತ್ತೊಬ್ಬರು ಕಣ್ಮರೆಯಾಗಿದ್ದಾರೆ ಅನ್ನೋ ಕೂಗೆದ್ದಿದೆ. ತಮಿಳುನಾಡು ಮೂಲದ ಟ್ಯಾಂಕರ್ ಚಾಲಕ ಶರವಣ ಅನ್ನೋರು ಶಿರೂರಲ್ಲಿ ನಾಪತ್ತೆಯಾಗಿದ್ದಾರೆ ಅನ್ನೋ ದೂರು ದಾಖಲಾಗಿದೆ. ಗುಡ್ಡ ಕುಸಿಯುವ ದಿನ ಶರವಣ ಇದೇ ಜಾಗದಲ್ಲಿದ್ದರಂತೆ. ಬೆಳ್ಳಂಬೆಳಗ್ಗೆ ಫೋನ್ ಮಾಡಿದವರು, ಆಮೇಲೆ ಸಂಪರ್ಕಕ್ಕೆ ಸಿಕ್ಕಿರಲಿಲ್ಲ. ಹೀಗಾಗಿ ಕಳೆದ 3 ದಿನದ ಹಿಂದೆ ಪತ್ತೆಯಾಗಿದ್ದ ಅರ್ಧ ಮೃತದೇಹವನ್ನ DNA ಪರೀಕ್ಷೆಗೊಳಪಡಿಸಿದಾಗ ಇದು ಶರವಣನದ್ದೇ ಅನ್ನೋದು ಪತ್ತೆಯಾಗಿದೆ. ಈ ದೃಶ್ಯಗಳನ್ನ ನೋಡಿದ್ರೇನೆ ಕಣ್ಣೀರು ಬರುತ್ತೆ. ಯಾಕಂದ್ರೆ ಹೀಗೆ ಖುಷಿ ಖುಷಿಯಾಗಿರೋರ ಈ ಕಂದಮ್ಮಗಳೆಲ್ಲ ಈಗ ನೆನಪು ಮಾತ್ರ. ಶಿರೂರಲ್ಲಿ ಗುಡ್ಡದ ಭೂತ ಕುಸಿಯೋಕ್ಕೂ ಮೊದಲು ಇದ್ದ ಸಹಜ ಸ್ಥಿತಿ ಇದು. ದೃಶ್ಯ ನೋಡಿದ್ರೇನೆ ಗೊತ್ತಾಗುತ್ತೆ ಯಾರಿಗಾದ್ರೂ ಇವರೆಲ್ಲ ಎಷ್ಟು ಖುಷಿ ಖುಷಿಯಾಗಿದ್ರು ಅಂತ. ಆದ್ರಿವತ್ತು ಇವರ ಮುಖ ನೋಡೋದಕ್ಕೂ ಇಲ್ಲ. ಇವತ್ತಿನ ಈ ಪರಿಸ್ಥಿತಿ ನೋಡಿದ್ರೆ ಇಲ್ಲೊಂದು ಮನೆ ಇತ್ತ ಅಂತ ಆಶ್ಚರ್ಯವಾಗುತ್ತೆ. ಮಹಾದುರಂತ ಆಗಿ ಹೋಗಿದೆ. ಈಗೇನಿದ್ರೂ ಅವಘಡದಡಿಯ ಆರ್ತನಾದ ಶಿರೂರು ಗುಡ್ಡಕ್ಕೆ ಬಲಿಯಾದವರ ಹೆಣವಾದರೂ ಸಂಬಂಧಪಟ್ಟವರಿಗೆ ತಲುಪಲಿ. ದರ್ಶನ್ ನಾಯ್ಕ್, News 18, ಕಾರವಾರ. ಕನ್ನಡಿಗರ ನೆಚ್ಚಿನ News 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ ದೇಶ ವಿದೇಶಗಳ 360 ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.